ಇನ್ ಗುಲ್ಬರ್ಗಾ ವಾರ್ತೆಗಳು ಚಿಂಚೋಳಿ ತಾಲೂಕಿನಲ್ಲಿ ಸಕ್ಕರೆ ಕಾರ್ಖಾನೆ ಆರಂಭಿಸಿದರೆ ರೈತರ ಸಮಸ್ಯೆ ಬಗೆಹರಿಸಿದಂತಾಗುತ್ತದೆ ಹಲವಾರು ಕೃಷಿಕರಿಗೆ ಉದ್ಯೋಗ ದೊರೆತದಂತಾಗುತ್ತದೆ ಈ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದ್ದು ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಸಹ ಜನರಿಗೆ ಭರವಸೆ ನೀಡಿದ್ದಾರೆ ದೇಶದ ಬೆನ್ನೆಲುಬಾಗಿರುವ ಅನ್ನದಾತರ ಸಮಸ್ಯೆ ಆಲಿಸಬೇಕಾಗಿರುವ ಹಿನ್ನೆಲೆ ಚಿಂಚೋಳಿ ತಾಲೂಕಿನ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ಸಕ್ಕರೆ ಕಾರ್ಖಾನೆಯನ್ನು ಆರಂಭಿಸುವಂತೆ ತಾಲೂಕಿನ ಶಾಸಕರಲ್ಲಿ ಮನವಿ ಮಾಡಿಕೊಂಡಿರುವ ರೈತರ ಆಸೆ ಈಡೇರಿಸುವಂತೆ ಈ ನಿಟ್ಟಿನಲ್ಲಿ ಇನ್ನು 2-3 ವರ್ಷದಲ್ಲಿ ಚಿಂಚೋಳಿಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಡುವುದಾಗಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಸಹ ಜನರಿಗೆ ಭರವಸೆ ನೀಡಿದ್ದಾರೆ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಅನೇಕ ಯೋಗ ಶುಗರ್ ಫ್ಯಾಕ್ಟರಿಗಳು ತುಂಬಾ ಕೆಲಸಗಳು ನಡೆಯುತ್ತಿದೆ ಒಂದು ಬೇಡಿಕೆ ಇತ್ತು ಶುಗರ್ ಫ್ಯಾಕ್ಟರಿ ಆಗಬೇಕು ಅಂತ ಚಿಂಚೋಳಿಯಲ್ಲಿ ಅದು ಕೂಡ ಸರ್ವೇಲ ಆಗ್ತಿದೆ ಅದು ಕೂಡ ಒಂದು 2-3 ವರ್ಷದಲ್ಲಿ ಆಗುತ್ತೆ ಅಂತ ಒಂದು ಭರವಸೆ ಇದೆ ನಿಮಗೂ ಹೇಳಿದ್ದೆ ನಾನು ಅದಕ್ಕೆ ನಿಮ್ಮದು ಸಹಕಾರ ಬೇಕು ನಿಮ್ಮದು ಎಲ್ಲ ಆಶಯ ಬೇಕು ಶುಗರ್ ಫ್ಯಾಕ್ಟರಿ ಆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಚಿಂಚೋಳಿಯಲ್ಲಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಸಕ್ಕರೆ ಕಾರ್ಖಾನೆ ಆರಂಭವಾದರೆ ರೈತರ ಬದುಕು ಹಸನಾದಂತೆ ಇದಕ್ಕೆ ಶಾಸಕರ ಬೆಂಬಲವೂ ಇದ್ದು ಆದಷ್ಟು ಬೇಗನೆ ಚಿಂಚೋಳಿ ತಾಲೂಕಿನಲ್ಲಿ ಸಕ್ಕರೆ ಕಾರ್ಖಾನೆ ಆರಂಭವಾಗಲಿ ಎಂದು ಸ್ಥಳೀಯರಾದ ಸಿದ್ದು ಮಾನ್ಕರ್ ಮಾತನಾಡಿದರು ನಮ್ಮ ರೈತರ ಸಮಸ್ಯೆಯನ್ನು ಬಗೆಹರಿಸತಕ್ಕಂತ ಏಕೈಕ ಮಾರ್ಗ ಅಂತಂದ್ರೆ ಶುಗರ್ ಫ್ಯಾಕ್ಟರಿ ಆ ಶುಗರ್ ಫ್ಯಾಕ್ಟರಿ ಆಗಬೇಕು ಅಂತ ಹೇಳಿ ಬಹಳಷ್ಟು ಜನರ ಬೇಡಿಕೆ ಈಡೇರಿಸುವಲ್ಲಿ ಮಾನ್ಯ ನಮ್ಮ ಧೀಮಂತ ನಾಯಕರಾಗಿರತಕ್ಕಂತ ಯಡಿಯೂರಪ್ಪನವರ ಒಂದು ಅನೇಕ ಗಮನಕ್ಕೆ ತಂದು ಅನೇಕ ಆ ಕೆಲಸ ಕಾರ್ಯಗಳಿಗೆ ಏನೇನು ಮಾಡಬೇಕಂತ ಹೇಳಿ ಆ ಕೆಲಸದಲ್ಲಿ ನಮ್ಮ ನೆಚ್ಚಿನ ಯುವ ನಾಯಕರಾಗಿರ್ತಕ್ಕಂಥ ಅವಿನಾಶ್ ಜಾಧವ್ ಸರ್ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸಂತೋಷ ವ್ಯಕ್ತಪಡಿಸ್ತೀವಿ ಸಂದರ್ಭದಲ್ಲಿ ನನ್ನ